आ दिन ख्यात नट चेतन मत विवाद मैमेलेकारे बारी न्यायाधीश अपमानवी अरेस्ट हाक चेतन पत्नी नंद नापत् आगे अंत दूर जड्ज विरुद्ध विवादात्मक पोस्ट नट आ दिन चेतन अरेस्ट सामाजिक जालताधीशर निंदो आरोप नट आ दिन चेतन अरेस्ट आगे इवतु ऐकाएकी शेषाद्रिपुर पोलिस चेतन बंधी ठाने करेत सामाजिक जालताधीशर अपमान आरोप शेषाद्रिपुर पोलिस चेतन विरद्ध सुमोटो केस दाखल ईपिसी सेक्षन 504 अड़ी एफआईआर दाखल है ಈ ನಡುವೆ ಯಾವುದೇ ಮಾಹಿತಿ ನೀಡದೆ ಪೊಲೀಸರು ಏಕಾಏಕಿ ಚೇತನ್ರನ್ನ ಬಂಧಿಸಿದ್ದಕ್ಕೆ ಹೈಡ್ರಾಮವೇ ನಡೆದೋಯಿತು ಯಾವುದೇ ನೋಟಿಸ್ ನೀಡದೆ ಅರೆಸ್ಟ್ ಮಾಡಿದ್ದಾರೆ ಅಂತ ಚೇತನ್ ಪತ್ನಿ ಮೇಘಾ ಗಂಭೀರ ಆರೋಪ ಮಾಡಿದ್ರು ಮೇಘನಾ ಹಾಗೂ ದಲಿತ ಸಂಘಟನೆಗಳು ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ರು ಆದರೆ ಶೇಷಾದ್ರಿಪುರಂ ಪೊಲೀಸರಿಂದ ನಟ ಚೇತನ್ ವಶಕ್ಕೆ ಪಡೆದಿರುವ ಬಗ್ಗೆ ಮಾಹಿತಿ ಸಿಗದ ಹಿನ್ನೆಲೆಯಲ್ಲಿ ಕಮಿಷನರ್ ಕಚೇರಿಗೆ ಭೇಟಿ ನೀಡಿದ್ರು ಆದರೆ ಕಮಿಷನರ್ ಇಲ್ಲದ ಕಾರಣ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುಬ್ರಹ್ಮಣ್ಯಂ ರಾವ್ ಗೆ ನನ್ನ ಪತಿ ಕಾಣಿಯಾಗಿದ್ದಾರೆ ಅಂತ ದೂರು ನೀಡಿದ್ರು ಪೊಲೀಸ್ ಕಮಿಷನರ್ ಆಫೀಸ್ ಗೆ ಹೋಗಿ ಬಂದಿದ್ದೀನಿ ಸೋ ಅಲ್ಲಿ ಹೋಗಿದ್ದೀವಿ ಅಲ್ಲಿ ಇವನ್ ರಿಕ್ವೆಸ್ಟ್ ಹಾಕಿದ್ದೀನಿ ನನಗೆ ಐ ಸ್ಟಿಲ್ ಡೋಂಟ್ ನೋ ಹಿಸ್ ವೇರ್ ಅಬೌಟ್ಸ್ ಚೇತನ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಪೊಲೀಸ್ ಕಮಿಷನರ್ ಗೆ ಈಗ ಅದಕ್ಕೆ ಅಲ್ಲಿ ಬಂದಿದ್ದೀನಿ ಅರೆಸ್ಟ್ ಮಾಡಿದ್ರೆ ಅವರ ಮಿಸ್ಸೆಸ್ ಗೆ ಹೇಳಬೇಕು ಅರೆಸ್ಟ್ ಮೆಮೋ ತಯಾರಿ ಮಾಡಬೇಕು ದೂರದಾರರು ಯಾರು ನಮ್ಗೆ ಗೊತ್ತಿಲ್ಲ ಅರೆಸ್ಟ್ ಮಾಡಿರೋದನ್ನ ವಿಚಾರ ತಿಳಿಸ್ಲಿಲ್ಲ ಅವ್ರ ಮಿಸಸ್ ಹತ್ರ ಸಿಗ್ನೇಚರ್ ಪಡೆದಿಲ್ಲ ಒಟ್ಟಾರೆ ಅರೆಸ್ಟ್ ಆಫ್ ಚೇತನ್ ಈಸ್ ಇಲ್ಲೀಗಲ್ ಒಟ್ಟಿನಲ್ಲಿ ನ್ಯಾಯಾಧೀಶರಿಗೆ ಅಪಮಾನ ಕೇಸ್ನಲ್ಲಿ ಚೇತನ್ ಅರೆಸ್ಟ್ ಆಗಿದ್ದಾರೆ ಆದರೆ ಪೊಲೀಸರು ನೋಟಿಸ್ ನೀಡದೆ ಬಂಧಿಸಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ ನಾಗೇಶ್ ಗಂಗೇನಹಳ್ಳಿ ಕ್ರೈಂ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು